ಎಲ್ಲರಿಗೂ ನಮಸ್ಕಾರ. ನಾಡಿನ ಜನತೆಯಲ್ಲಿ ಇವತ್ತಿನ ದಿವಸ ನಾವು ಒಂದು ಪ್ರತಿಭಟನೆ ಮಾಡ್ತಿರೋದ್ರಿಂದ ಬಹಳ ರೋಗಿಗಳ ಅನಾನುಕೂಲ ಆಗ್ತಿದೆ. ಅದರಿಂದ ಮೊದಲಾಗ ನಾನು ಕ್ಷಮೆಯಾಚಿಕೆ ಇಷ್ಟಪಡ್ತೇನೆ. ನನಗೂ ಈ ಪ್ರತಿಭಟನೆ ಮಾಡೋ ಇಷ್ಟ ಇಲ್ಲ. ಆದ್ರೆ ಯಾಕೆ ಮಾಡ್ತಿದ್ದೀವಿ ಅಂತಂದ್ರೆ, ಸರ್ಕಾರ ನಾವು ಎಷ್ಟೇ ಕೇಳ್ಕೊಂಡ್ರು ಒಂದು ವರ್ಷದಿಂದ ನಮ್ಮ ಒಂದು ಬೇಡಿಕೆಗಳನ್ನ ಓಗಡ್ತಾ ಇಲ್ಲ, ನಮ್ಮನ್ನ ನಮಗೆ ಜಾಣಕೇಡು ಮಾಡ್ತಾ ಇದೆ. ನಾವು ಒಂದು ವರ್ಷದಿಂದ ಕೇಳ್ಕೊಂಡ್ ಬರ್ತಿದ್ರು, ನಮ್ಗೆ ಯಾವುದೇ ಒಂದು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ವೈದ್ಯರು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 12 ಗಂಟೆವರೆಗೂ ತಮ್ಮ ಮನೆ ಮಠ ಎಲ್ಲ ಬಿಟ್ಟು ರೋಗಿಗಳ ಸೇವೆ ಮಾಡ್ತಾರೆ. ಆದ್ರೆ ಅವ್ರಿಗಾಗಿ ಒಂದು ಬಿಗಿ ಭದ್ರತೆ ಇಲ್ಲ ಒಂದು ಹಾಸ್ಪಿಟಲ್ ವರ್ಕಿಂಗ್ ಮಾಡೋ ಜಾಗದಲ್ಲಿ. ಹಾಗೇನೆ ಸಂಬಳದ ವಿಷಯಕ್ಕೆ ಬಂದ್ರೆ 1 ಲಕ್ಷ ಫೀಸ್ ಅಂತ ಇಸ್ಕೋತಾ ಇದಾರೆ, 40,000 ಸ್ಯಾಲರಿ ಅಂತ ಕೊಡ್ತಾ ಇದ್ದಾರೆ ಪಿಜಿ ಸ್ಟೂಡೆಂಟ್ಸ್ಗೆ. MCH ಅಲ್ಲಿ 2.5 ಲಕ್ಷ ಫೀಸ್ ಅಂತ ಇಸ್ಕೋತಾ ಇದಾರೆ, 5 ಲಕ್ಷ ವರ್ಷಕ್ಕೆ ಸಂಬಳ ಅಂತ ಕೊಡ್ತಾ ಇದ್ದಾರೆ, ಅರ್ಧ ಸಂಬಳನ ಫೀಸ್ಗೆ ಕಟ್ಟಬೇಕಾಗ್ತಿದೆ. ಇಂಥ ಒಂದು ಇದರಲ್ಲಿ ನಾವು ಜೀವನ ಹೆಂಗೆ ಮಾಡೋಣ, ಹೇಗೆ ನಾವು ಜೀವನ ಮಾಡೋಕ್ಕಾಗ್ತದೆ ಈ ತರ ಒಂದು ಕಡಿಮೆ ಸಂಬಳದಲ್ಲಿ? ಬೇರೆ ರಾಜ್ಯಗಳನ್ನ ನೋಡ್ಕೊಂಡ್ರೆ ದೆಹಲಿಲಿ 40,000 ಫೀಸ್ ಇದೆ, 90,000 ಸ್ಯಾಲರಿ ಇದೆ. ಇಲ್ಲೇ ನಮ್ಮ ರಾಜ್ಯದ ನಿಮ್ಯಾನ್ಸ್ ನೋಡ್ಕೊಂಡ್ರೆ ಅಲ್ಲಿ 10,000 ಫೀಸ್ ಇದೆ, 1 ಲಕ್ಷ ಸ್ಯಾಲರಿ ಇದೆ. ಹೀಗೆಲ್ಲ ಬೇರೆ ಕಡೆಲೆಲ್ಲ ಮಾಡುವಾಗ ನಮ್ಗೆ ಯಾಕೆ ಮಾಡೋಕ್ಕಾಗಲ್ಲ? ನಾವೇನು ಅವ್ರಿಗಿನ ಕಡಿಮೆ ಕೆಲಸ ಮಾಡ್ತಿಲ್ಲ, ಅವ್ರಿಗಿನ ಹೆಚ್ಚು ಅನ್ನಂಗೆ ಕೆಲಸ ಮಾಡ್ತಿದ್ದೇವೆ, ಸರಿ ಹೆಚ್ಚು ಅನ್ನಂಗೆ ಕೆಲಸ ಮಾಡ್ತಿದ್ದೇವೆ. ಆದ್ರೂ ಸರ್ಕಾರ ಇದೊಂದು ಧೋರಣೆ ಮಾಡ್ತಾ ಇದೆ, ಇದೊಂದು ಮಲ್ತಾಯ ಧೋರಣೆ ನಮ್ಮ ಮೇಲೆ ತೋರಿಸ್ತಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಇದ್ರ ಜೊತೆಗೆ ಕೋವಿಡ್ ಟೈಮಲ್ಲಿ ಎಲ್ಲರೂ ನೀವು ನಮ್ಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ರಿ, ನಮ್ಮ ಮೇಲೆ ಹೂವಿನ ವರ್ಷ ಎಲ್ಲ ಮಾಡಿದ್ರಿ. ಆದ್ರೆ ಈಗ ನಾವು ನಮ್ಮ ಹಕ್ಕು ನಾವು ನಿಜವಾಗ ನಮ್ಗೆ ಕೆಲಸ ಮಾಡ್ತಿರೋದಾಗಿ ಪ್ರತಿಫಲ ಸಿಗ್ತಾ ಇಲ್ಲ, ನಾವು ಬೇಡ್ಕೋತಾ ಇದ್ದೇವೆ. ದಯವಿಟ್ಟು ಹೀಗೆ ನೀವು ಎಲ್ಲ ಆ ಟೈಮಲ್ಲಿ ಹೆಂಗ್ ಸಪೋರ್ಟ್ ಮಾಡಿದ್ರು, ಈ ಟೈಮಲ್ಲಿ ನೀವು ಎಲ್ಲ ನಮ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಜನತೆಯಲ್ಲಿ ಬೇಡ್ಕೋತಾ ಇದ್ದೇನೆ. ಹಾಗೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತು 2 ದಿವಸ ನಾವು ಮೊದಲನೇ ದಿವಸ ಇಲ್ಲೇ ರ್ಯಾಲಿ ಮಾಡಿದ್ವಿ ನಮ್ಮ ಕ್ಯಾಂಪಸ್ ನಲ್ಲಿ. 2ನೇ ದಿವಸ ಅಂದ್ರೆ ನಿನ್ನೆ ಚೆನ್ನಮ್ಮ ಸರ್ಕಲ್ ಅಲ್ಲಿ ಹೋಗಿ ಒಂದು ತಹಶೀಲ್ದಾರ್ ಸಾಹೇಬ್ರನ್ನ ಭೇಟಿಯಾಗಿ ಅವ್ರಿಗೊಂದು ಮನವಿ ಪತ್ರ ಸಲ್ಲಿಸಿದ್ದೇವೆ ಸರ್ಕಾರಕ್ಕೆ ಕೊಡ್ಲಿಕ್ಕಾಗಿ. ಇದನ್ನ ಹಿಂಗೆ ಮುಂದುವರಿಸಿದ್ರೆ ಸರ್ಕಾರ ಈ ಜಾಣಕೇಡನ್ನು ಮುಂದುವರಿಸಿದ್ರೆ ಇದು ಇನ್ನು ಉಗ್ರ ಹೋರಾಟ ಕೈಗೊಳ್ಕೋಬೇಕಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾವು ಪತ್ರ ಚಳುವಳಿ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ. ಇವತ್ತು ನಾವು ಎಲ್ಲರೂ ಸೇರಿಕೊಂಡು ಪತ್ರ ಬರೀತಾ ಇದ್ದೇವೆ. ಹಾಗೆ ಟ್ವಿಟರ್ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರವನ್ನ ಪ್ರಶ್ನಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ನಮ್ಮ ನೋಡ್ರಿ ಬೇಡಿಕೆ ನಮ್ದು, ಮೊದಲನೇದಾಗಿ ನಾವು ಕೆಲಸ ಮಾಡೋ ಜಾಗದಲ್ಲಿ ನಮ್ಗೆ ರಕ್ಷಣೆ ಬೇಕು, ಎರಡನೇದು ನಮ್ಗೆ ಸಂಬಳ ಬೇರೆ ರಾಜ್ಯದಲ್ಲಿ ಹೇಗಿದೆಯೋ ಹಾಗೆ ನಮ್ಗೆ ಸಮಾನವಾಗಿ ಸಿಗ್ಬೇಕು. ಯಾಕೆಂದ್ರೆ ನಮ್ಮಲ್ಲಿ 40,000 ಇದೆ, ಪಕ್ಕದ ಕೇರಳದಲ್ಲಿ ನೋಡಿದ್ರೆ 65,000 ಇದೆ, ಮಧ್ಯಪ್ರದೇಶದಲ್ಲಿ 80,000 ಇದೆ, ಮಹಾರಾಷ್ಟ್ರದಲ್ಲಿ 65,000 ಇದೆ, ಈಗ ಇನ್ನೂ ಜಾಸ್ತಿ ಮಾಡಿದ್ರೆ ಆಂಧ್ರಪ್ರದೇಶದಲ್ಲಿ ಈಗಿನೂ 70,000 ಮಾಡಿದ್ರೆ. ಸೊ ಹಂಗಾಗಿ ಅವ್ರನ್ನೆಲ್ಲ ನೋಡಿ ನಮಗೂ ಹಂಗೆ ಕೊಡಬೇಕು ಸಂಬಳವನ್ನ. ನಾವೀಗ ಇಲ್ಲಿ 600 ಜನ ಸ್ನಾತಕೋತ್ತರ ವಿದ್ಯಾರ್ಥಿಗಳಿದ್ದೇವೆ, ಹಾಗೆ 200 ಜನ ಹೌಸ್ ಸರ್ಜನ್ಸ್ ಇದ್ದೇವೆ. ಬೇಡಿಕೆ ಇಡಿರೋ ತನಕ ಹಿಂದೆರೆಯೋ ಪ್ರಶ್ನೆನೇ ಇಲ್ಲ. ಇನ್ನು ಇದನ್ನ ಮುಂದಕ್ಕೆ ಜಾಸ್ತಿ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ ನಾವು, ಸರ್ಕಾರ ಸರಿಯಾಗಿ ಕ್ರಮ ಕೈಗೊಳ್ಳದೆ ಹೋದ್ರೆ. ನನ್ನ ಹೆಸರು ಸುಹಾಸ್ ಅಂತ, ಇದು ರೆಸಿಡೆಂಟ್ ಡಾಕ್ಟರ್ ಅಸೋಸಿಯೇಷನ್ ಕಿಮ್ಸ್ ನ ಅಧ್ಯಕ್ಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.